ಇನ್ನು ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಬರೀ ದೊಡ್ಡವರು ಮಾತ್ರ ಅಲ್ಲ, ಮಕ್ಕಳು ಕೂಡ ಸಾಕಷ್ಟು ಕಾತರರಾಗಿದ್ದಾರೆ. ವಿಜಯನಗರದಲ್ಲಿ ಕೆಲವೊಂದಿಷ್ಟು ಮಕ್ಕಳ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ರಾಜಧಾನಿ ಬೆಂಗಳೂರಿಗೆ ಆಗಮಿಸ್ತಿರುವಂಥದ್ದು ಅಂದರೆ ರೋಡ್ ಶೋ ಮೂಲಕವಾಗಿ, ಅಂದರೆ ವಿಜಯನಗರ ಇರ್ಬೋದು ಮತ್ತು ಸುತ್ತಮುತ್ತ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ರೋಡ್ ಶೋ ಕೂಡ ಇರುತ್ತೆ. ಅಂದರೆ ವಿಜಯನಗರದಲ್ಲಿ ಸಾಕಷ್ಟು ಮಕ್ಕಳು ಕೂಡ ನರೇಂದ್ರ ಮೋದಿಯವರನ್ನ ನೋಡಬೇಕು ಅಂತೇಳಿ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ನನ್ನ ಜೊತೆಲಿ ಸಾಕಷ್ಟು ಮಕ್ಕಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೋದಿಯವರು ನಾಳೆ ರೋಡ್ ಶೋ ಮೂಲಕ ಅಂದರೆ ತಮ್ಮ ಮನೆಯ ಮುಂದೆ ರೋಡ್ ಶೋ ಹೋಗ್ತಾ ಇರುವಂಥದ್ದು, ತಮ್ಗೆ ಹೇಗನ್ಸುತ್ತೆ ಮೋದಿಯವ್ರನ್ನ ನೋಡುವ ಒಂದು ಖುಷಿ ಅಂತ? ನನಗೆ ಇಷ್ಟು ದಿವಸ ಮೋದಿನ ನಾನು ಟಿ ವಿಯಲ್ಲಿ ನೋಡಿ ನನಗೆ ಇವಾಗ ಇಲ್ಲೇ ನಮ್ಮ ರೋಡ್ ಮುಂದೆ ಬರ್ತಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಅವ್ರನ್ನ ನೋಡೋಕ್ಕೆ. ಮತ್ತೆ ನಾನು ಅವ್ರ ಜೊತೆಯಲ್ಲಿ ಒಂದು ಫೋಟೋ ಥರ ಎಲ್ಲ ನಂಗೆ ತೊಗೊಳಕ್ಕೆ ಇಷ್ಟ. ಟಿ ವಿಯಲ್ಲಿ ನೋಡಿದ್ದೀನಿ, ರಿಯಲ್ ಆಗಿ ನೋಡಿರಲಿಲ್ಲ. ಮತ್ತೆ ಒಂದ್ಸತಿ ಯು ಆರ್ ಐ ಅಂತ ಮೂವಿ ಇದೆಯಲ್ಲ, ಅದರಲ್ಲಿ ನಮಗೆ ಹೆಂಗೆ ನಮ್ಮ ಎನಿಮೀಸ್ನ ಹೆಂಗೆ ಫೈಟ್ ಮಾಡಿದ್ರು, ಮೋದಿಜಿ ಹೆಂಗೆ ಹೆಲ್ಪ್ ಮಾಡಿದ್ರು ಅಂತ ಎಲ್ಲ ತೋರಿಸಿದ್ದಾರೆ. ಅದರಿಂದ ನಂಗೆ ತುಂಬ ಇಷ್ಟ ಮೋದಿ. ನಾಳೆ ರೋಡ್ ಶೋ ಮೂಲಕ ನಿಮ್ಮ ಮನೆ ಮುಂದೆ ಹೋಗ್ತಾರೆ, ಹೇಗೆ ಅನ್ಸುತ್ತೆ, ಖುಷಿ ಇದೆಯಾ ಅಂತ ನೋಡುವ ಖುಷಿ? ಹಾ, ತುಂಬ ಖುಷಿ ಇದೆ ನಂಗೆ. ನಾನು ಮಿಸ್ ಮಾಡ್ಕೊಂಡಿರೋ, ನಾಳೆ ಹೋಗ್ತೀನಿ. ಮತ್ತೊಬ್ರು ಕೂಡ ನನ್ನ ಜೊತೆಲಿ ಇರುವಂತದ್ದು, ಮೋದಿ ನಿಮ್ಮ ಮನೆ ಮುಂದೆ ರ್ಯಾಲಿ ಮೂಲಕ ಬರ್ತಿದ್ದಾರೆ ನಾಳೆ, ಹೇಗೆ ಅನ್ಸುತ್ತೆ ಮೋದಿ ನೋಡುವಂತ ಒಂದು ಖುಷಿ ಅಂತ? ನನ್ ಖುಷಿ ಆಯ್ತು ತುಂಬಾ, ನಾನು ಮಿಸ್ ಮಾಡ್ದೆ. ಸಾಮಾನ್ಯವಾಗಿ ಯುವಕರಿಗೆ ಮೋದಿ ಅಂದ್ರೆ ತುಂಬಾ ಖುಷಿ, ಮತ್ತೆ ತಿರ್ಗಿ ಅಭಿಮಾನವೂ ಕೂಡ. ತಮ್ಗೆ ಹೇಗಿದೆ ನಾಳೆ ಮೋದಿಯವರು ನಿಮ್ಮ ಮನೆ ಮುಂಭಾಗದಲ್ಲಿ ಒಂದು ರ್ಯಾಲಿ ಹೋಗ್ತಾ ಇರುವಂತದ್ದು? ತುಂಬಾ ಖುಷಿ ಆಗ್ತಿದೆ, ಅವರು ಬಡವರಿಗೆ ಒಳ್ಳೆ ಇದೆಲ್ಲ ಮಾಡಿದ್ದಾರೆ, ನಮ್ಗೆ ಓದ ಮಕ್ಕಳಿಗೆಲ್ಲ ಇದ್ ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ನಾಳೆ ಬರ್ತಾರೆ, ಯಾವಾಗ ನೀವು ಮೋದಿ ಅವ್ರು ನೋಡಿದ್ರ ನೇರವಾಗಿ ಅಂತ? ಟಿವಿಲ್ ನೋಡಿದ್ರಿ, ಆದ್ರೆ ನಿಜವಾಗ್ಲೂ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ನಾಳೆ ನೋಡ್ತೀವಿ. ನಾಳೆ ಅಂದ್ರೆ ಮೋದಿ ಅವ್ರ ರ್ಯಾಲಿ ಮೂಲಕ ತಮ್ಮ ಮನೆ ಮುಂಭಾಗದಲ್ಲಿ ಹೋಗುತ್ತೆ ರ್ಯಾಲಿ, ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ. ಸೊ ನಮಗೆ ತುಂಬಾ ಖುಷಿ ಇದೆ ನೋಡಿ, ಅವ್ರನ್ನ ತಪ್ಪದೆ ನಾಳೆ ನೋಡ್ತೀವಿ ಅಂತ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಕಿರಣ್ ಸೂರ್ಯ, ಟಿವಿ 9, ಬೆಂಗಳೂರು.